ನಮಸ್ಕಾರ AN9 ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಹೇಮಕುಮಾರ್ ಮೊದಲಿಗೆ ಹೆಡ್‌ಲೈನ್ಸ್ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಗೆ ಬಿಗ್ ಟ್ವಿಸ್ಟ್ ಯುವತಿ ಪರ 2 ಪುಟಗಳ ದೂರು ದಾಖಲು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯ R&R ಆಸ್ಪತ್ರೆಗೆ ದಾಖಲು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಂದ ಕೊರೋನಾ 2ನೇ ಅಲೆ ತಡೆಯಲು ಜಾಗೃತಿ ಸಂದೇಶ ರಾಜ್ಯದಲ್ಲಿ ಭಾರತ ಬಂದ್ ಗೆ ನೀರಸ ಪ್ರತಿಕ್ರಿಯೆ डीएस सिनेमा बैनर अडियल्ली ಹೊಸ ಕಲಾವಿದರನ್ನ ಪರಿಚಯಿಸಿದ ಅನಗ ಚಿತ್ರತಂಡ Amazon ಆಪ್ ನ ಸದಸ್ಯರಾಗಿದ್ದೀರಾ ಎಚ್ಚರ ನಿಮಗೂ ಬರಬಹುದು ಆ ಸಂದೇಶ ಈಗ ಸುದ್ದಿಗಳ ವಿವರ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಗೆ ಇಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕೆಲಸ ಕೋಡಿಸದೆ ವಂಚಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಗೆ ಯುವತಿ ಪರ ವಕೀಲ್ ಜಗದೀಶ್ ರವರು 2 ಪುಟಗಳ ದೂರು ಸಲ್ಲಿಸಿದ್ದಾರೆ ಮುಂದೆ ಈ ಪ್ರಕರಣ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಇಂದು ಎದೆನೋವು ಕಂಡು ಬಂದ ಹಿನ್ನೆಲೆ ಇವರನ್ನು ದೆಹಲಿಯ ಆರ್ಮಿ ರಿಸರ್ಚ್ ಆ್ಯಂಡ್ ರೆಫರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಷ್ಟ್ರಪತಿಗಳು ದೈನಂದಿನ ಪರೀಕ್ಷೆಗೆ ಒಳಪಟ್ಟಿದ್ದು ಈಗ ತೀವ್ರ ನಿಗಾ ಘಟಕದಲ್ಲಿದ್ದಾರೆ ಇವರ ಆರೋಗ್ಯ ಸ್ಥಿರವಾಗಿದೆ ಎಂದು R&R ಆಸ್ಪತ್ರೆಯ ವೈದ್ಯಕೀಯ ಮೂಲಗಳು ತಿಳಿಸಿವೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 2ನೇ ಅಲೆ ಕೊರೋನಾ ತಡೆಯಲು ಎಲ್ಲರೂ ಮಾಸ್ಕ್ ಧರಿಸಿ ಅಂತರ ಕಾಪಾಡಿಕೊಳ್ಳಿ ಸ್ಯಾನಿಟೈಸರ್ ಬಳಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗುವುದು ಬೇಡ ಎಂದು ಸಾಮಾಜಿಕ ಕಳಿಕಳಿಯಿಂದ ಕೈಮುಗಿದು ಕೇಳಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕೊರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಿರೋದು ದಯವಿಟ್ಟು ಕೈಮುಗಿದು ಕೇಳ್ಕೊತಾ ಇದೀನಿ ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕೊರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದರೆ ನಾನು ಹೇಳೋದು ನಿಮ್ಮೆಲ್ಲರಿಗೂ ಕೇಳಬೇಕು ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ ದಯವಿಟ್ಟು ಮರಿಬೇಡಿ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ ನಮಸ್ಕಾರ ಈಗ ಚಿಕ್ಕದೊಂದು ವಿರಾಮ ನಾಟಿ ದೊನ್ನೆ ಬಿರಿಯಾನಿ ಮನೆ ಅನುಭವ ನಗರ ನಾಗರಭಾವಿ ಮುಖ್ಯ ರಸ್ತೆ ಮೂಡಲಪಾಳ್ಯ ಕಲ್ಯಾಣ ನಗರ ಬಸ್ ನಿಲ್ದಾಣದ ಎದುರು AN9 ಕನ್ನಡ ಸುದ್ದಿವಾಹಿನಿಗೆ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಿ 8050403039 8050403039 ವಿರಾಮದ ನಂತರ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಇಂದು ಭಾರತ ಬಂದ್ ಹಿನ್ನೆಲೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನೆಯನ್ನು ಹತ್ತಿಕ್ಕುವುದು ನಾಚಿಕೆಗೇಡಿನ ಸಂಗತಿ ಇದು ಖಂಡನೀಯ ಎಂದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾಧ್ಯಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜು ಎನ್ಆರ್ ಅವರ ಮೊಟ್ಟ ಮೊದಲ ನಿರ್ದೇಶನದ ಅನಘ ಅನ್ನುವಂತಹ ಚಿತ್ರ ತೆರೆಯ ಮೇಲೆ ಬಂದಿದ್ದು ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿರುವ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರು ಹೊಸಬರಾಗಿದ್ದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಚಿತ್ರದ ಉದ್ದೇಶ ಏನಂದರೆ ಹೊಸ ಕಲಾವಿದರನ್ನು ಪರಿಚಯಿಸುವುದಾಗಿದೆ ಈ ಚಿತ್ರ ಹಾರರ್ ಮೂವಿಯಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ನನ್ನ ಮೊದಲನೇ ಚಿತ್ರ ತುಂಬ ದಿನದಿಂದ ಆಸೆ ಇತ್ತು ನನಗೆ ತುಂಬ ದಿನದಿಂದ ಆಸೆ ಇತ್ತು ಮಾಡಬೇಕು ಅಂತ ಕಷ್ಟಪಟ್ಟು ಮಾಡಿದ್ದೀವಿ ಬಟ್ ಇವಾಗ ಜನಗಳು ಸ್ವಲ್ಪ ಕರೋನಾ ಇರೋದ್ರಿಂದ ಸ್ವಲ್ಪ ಭಯ ಪಡ್ತಾರೆ ಬರೋದಕ್ಕೆ ದೊಡ್ಡ ಸಿನಿಮಾಗಳಾದರೂ ಈಸಿಯಾಗಿ ಬಂದುಬಿಡ್ತಾರೆ ನಮ್ಮಂತ ಹೌದು ಜನಗಳು ಎಷ್ಟು ಜನ ಬಂದಿದ್ದಾರೆ ಅವ್ರು ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬಿಟ್ಟು ಹೋದರು ಆದರೂ ಇನ್ನೂ ಸ್ವಲ್ಪ ಕ್ರೌಡ್ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಆಸೆ ಎಲ್ಲ ನೋಡ್ತೀವಿ ಸರ್ ಇದು ನೋಡಾದಮೇಲೆ ನೆಕ್ಸ್ಟ್ ಡಿಸೈಡ್ ಮಾಡ್ತೀವಿ ಆಸೆ ಅಂತೂ ಇದೆ ದೊಡ್ಡ ಆಸೆ ಅಂತೂ ಇದೆ ನೋಡೋಣ ನಾವು ಇವಾಗಲೇ ಏನು ಇದು ಮಾಡಕ ಆಗಲ್ಲ ದೇವರ ಆಶೀರ್ವಾದ ಜನಗಳು ಹೆಂಗ ಆಶೀರ್ವಾದ ಮಾಡ್ತಾರೋ ದೇವರು ನಮಗೆ ಕೊಟ್ಟರೆ ನಾವು ಮಾಡ್ತೀವಿ ಖಂಡಿತ ಅಮೆಜಾನ್ ಆಪ್ ನಲ್ಲಿ 30ನೇ ವಾರ್ಷಿಕೋತ್ಸವ ಅಂಗವಾಗಿ ಸದಸ್ಯರಾಗಲು ಸಂದೇಶ ಹರಿದಾಡುತ್ತಿದೆ ನೀವು WhatsApp ಅಲ್ಲಿ ಸಂದೇಶ ಸ್ವೀಕರಿಸಿದ್ದೀರಾ ಹಾಗಾದರೆ ಹುಷಾರು ಇದೊಂದು ಹಗರಣವಾಗಿದ್ದು ಹಳ್ಳಕ್ಕೆ ಬೀಳಿಸುವ ತಂತ್ರವಾಗಿದೆ ಇಂತಹ ವೆಬ್ಸೈಟ್ನಲ್ಲಿ ಯಾವುದೇ ಮಾಹಿತಿ ನೀಡುವುದು ಅಪಾಯಕಾರಿ ಇದರಿಂದ ನಿಮ್ಮ ವೈಯಕ್ತಿಕ ಮಾಹಿತಿ ನಷ್ಟವಾಗುವುದರ ಜೊತೆಗೆ ಹಣಕಾಸು ವಂಚನೆಗೆ ಒಳಗಾಗಬೇಕಾಗುತ್ತದೆ ಎಚ್ಚರ ಇವಿಷ್ಟು ಈವರೆಗಿನ ಸುದ್ದಿಗಳು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ AN9 ಕನ್ನಡ. AN9 ಸದಾ ನಿಮ್ಮೊಂದಿಗೆ.